ಹಾಯ್, ನನ್ನ ಹೆಸರು ಹೇಮಶ್ರೀ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನನಗೆ ಆರ್ಮ್ಸಲ್ಲಿ ಅನ್ಇವನ್ ಫ್ಯಾಟ್ ಡೆಪಾಸಿಟ್ ಆಗಿತ್ತು. ದಿಸ್ ವರಿಡ್ ಮೀ ಅಲಾಟ್. ಸೊ ಇದನ್ನು ನೋಡಿ ನಮ್ಮ ಪಪ್ಪ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ಆಫೀಸ್ ಗಾಂಧವೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿದ್ದಕ್ಕೆ ಅವರಿಗೆ ಡಾಕ್ಟರ್ ಶೆಟ್ಟಿಸ್ ಕಾಸ್ಮೆಟಿಕ್ಸ್ ಸೆಂಟರ್ ಅನ್ನೋ ಬೋರ್ಡ್ ಕಾಣಿಸ್ತು. ಈವನ್ ಯು ವಾಸ್ ಕ್ಯೂರಿಯಸ್, ನಮಗೆ ಬಂದು ಇನ್ಫಾರ್ಮ್ ಮಾಡಿದ್ರು. ಆ್ಯಸ್ ಐ ವಾಸ್ ವರಿಡ್ ಐ ಕೇಮ್ ಆ್ಯಂಡ್ ಐ ಕನ್ಸಲ್ಟೆಡ್ ಹಿಯರ್. ಡಾಕ್ಟರ್ ವಾಸ್ ವೆರಿ ಫ್ರೆಂಡ್ಲಿ. ನನ್ನ ಪ್ರಾಬ್ಲಮ್ ಅವ್ರಿಗೆ ಬೇಗ ಆ್ಯಂಡ್ ಈಸಿಯಾಗಿ ಅರ್ಥ ಆಯಿತು. ಸ್ಟಾಫ್ ಎಲ್ಲ ತುಂಬ ಕೋಆರ್ಡಿನೇಟಿಂಗ್ ಆಗಿದ್ರು. ಆ್ಯಂಡ್ ಹಿ ಟೋಲ್ಡ್ ನಾವು ಲೈಪೋಸೆಕ್ಷನ್ ಅನ್ನೋ ಒಂದು ಪ್ರೊಸೀಜರ್ ಅಂಡರ್ಗೋ ಆಗಬೇಕು ಅಂತ. ಸೊ ನಾನು ಭಯಪಟ್ಟಿದ್ದೆ. ಇಂಜೆಕ್ಷನ್ ಅಂದರೆ ತುಂಬಾ ಭಯ ಇದೆ, ಸರ್ಜರಿ ಅಂದರೂ ತುಂಬ ಭಯ ಇದೆ. ಸೊ ತುಂಬ ಭಯ ಪಟ್ಕೊಂಡಿದ್ದೆ. ಆಫ್ಟರ್ ದ್ಯಾಟ್ ಯಾವಾಗ ಒಂದು ಪ್ರೊಸೀಜರ್ ಮಾಡ್ತೀವಿ ಈ ಥರ ದಿನ ಅಂತ ನನಗೆ ಡೇಟ್ ಅಪಾಯಿಂಟ್ ಮಾಡಿದ್ಮೇಲೆ ಅದೇ ಭಯದಲ್ಲಿ ಬಂದೆ. ಬಟ್ ಡಾಕ್ಟರ್ ವಾಸ್ ವೆರಿ ಫ್ರೆಂಡ್ಲಿ, ವೆರಿ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್. ನಂಗೆ ಎಲ್ಲೂ ಪ್ರೊಸೀಜರ್ ಮಾಡಬೇಕಾದ್ರೆ ಪೇನ್ ಆಗ್ತಿದೆ ಅಂತಾಗಲಿ, ಅಥವಾ ಪ್ರಾಬ್ಲಮ್ ಆಗ್ತಿದೆ ಅಂತಾಗಲಿ, ಅಥವಾ ಪ್ರೊಸೀಜರ್ ಆದಮೇಲೆ ಆಗಲಿ ತುಂಬ ಡಿಫಿಕಲ್ಟೀಸ್ ಅಂತ ಏನೂ ಇರಲಿಲ್ಲ. ಐ ಲವ್ ದ ವೇ ದೆ ಟ್ರೀಟೆಡ್ ದೆಮ್. ಅದೇ ದಿನ ನಾನು ಇಲ್ಲಿ ಸ್ಟೇ ಆಗಬೇಕಾದ್ರೆ ನರ್ಸ್ ಆಗಲಿ, ನಾನ್ ಮೆಡಿಕಲ್ ಸ್ಟಾಫ್ ಆಗಲಿ, ಎವ್ರಿ ಒನ್ ವರ್ ಫ್ರೆಂಡ್ಲಿ. ಫಾಲೋ ಅಪ್ಸಿಗೆ ವೀಕ್ಲಿ ಬರ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಗುಡ್ ಆ್ಯಂಡ್ ಐ ಆಮ್ ನಾಟ್ ವರೀಡ್ ಅಬೌಟ್ ಮೈ ಆರ್ಮ್ಸ್ ನೌ. ಐ ಫೀಲ್ ಐ ಹ್ಯಾವ್ ಅ ಕಂಫರ್ಟಬಲ್ ಆರ್ಮ್ಸ್. ಸೊ ಐ ಪರ್ಸ್ನಲಿ ರೆಕಮೆಂಡ್ ಎವ್ರಿ ಒನ್ ಟು ಜಾಯಿನ್ ದಿಸ್ ಇಫ್ ದೇ ಹ್ಯಾವ್ ಎನಿ ಪರ್ಸ್ನಲ್ ಆ್ಯಂಡ್ ಔಟ್ಲುಕ್ ಕನ್ಸರ್ನ್ಸ್. ಥ್ಯಾಂಕ್ ಯು.